ಗಾಂಧಿನಗರ ಗೆಲ್ಲಲು ಬಿಜೆಪಿ ಬಿಗ್ ಪ್ಲಾನ್ ಕಾಂಗ್ರೆಸ್ ಜೆಡಿಎಸ್ ಗುದ್ದಾಟ ಸಪ್ತಗಿರಿ ಗೌಡಾಗೆ ಲಾಭಾನ ದಿನೇಶ್ ಗುಂಡೂರಾವ್ ಸೋಲಿಸಲು ಬಿಜೆಪಿ ತಂತ್ರ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಸ್ ಯಸ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತದೆ ತ್ರಿಕೋನ ಸ್ಪರ್ಧೆ ಇಲ್ಲಿ ಬಿಜೆಪಿಯಿಂದ ಸಪ್ತಗಿರಿ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ನಾರಾಯಣಸ್ವಾಮಿ ಜೆಡಿಎಸ್ ಅದೇ ರೀತಿ ಪಕ್ಷದ ಅಭ್ಯರ್ಥಿ ಬೇರೆ ಇದ್ದಾರೆ ಕೃಷ್ಣ ಶೆಟ್ಟಿ ಅವರು ಕೂಡ ದೊಡ್ಡ ಮಟ್ಟದ ಪ್ರಚಾರ ಮಾಡ್ತಿದ್ದಾರೆ ಸಪ್ತಗಿರಿ ಸಪ್ತಗಿರಿಗೌಡಗೆ ಬಿಜೆಪಿ ಕೇಳ್ಯಾರ ಇಂಪಾರ್ಟೆಂಟ್ ಲಾಸ್ಟ್ ಟೈಮ್ ಕೆಲವೇ ಮತಗಳ ಒಂದು ಹತ್ತು ಸಾವಿರ ಮತಗಳ ಸೋತಿದ್ರು ಈ ಬಾರಿ ಗೆದ್ದೇ ಗೆಲ್ತಾರೆ ಒಂದು ವಿಶ್ವಾಸಲ್ಲಿ ಇದಾರೆ ದೊಡ್ಡ ಮಟ್ಟದ ಪ್ರಚಾರವನ್ನ ಮಾಡ್ತಾ ಇದಾರೆ ಯುವ ನಾಯಕರು ಬೇರೆ ಅದು ಅವ್ರಿಗೆ ಪಾಸಿಟಿವ್ ಅನ್ನೋ ಲೆಕ್ಕಾಚಾರ ಬಿಜೆಪಿಯ ಮತಗಳನ್ನ ಜೆ ಡಿ ಎಸ್ ಕೂಡ ಕೆಲವೊಂದಿಷ್ಟು ಅಂದ್ರೆ ಕಾಂಗ್ರೆಸ್ ಮತ ದಿನೇಶ್ ಗುಂಡೂರಾವ್ಗೆ ಜೆಡಿಎಸ್ ಒಳ ಇಟ್ಕೊಡ್ಬೋದು ಲೆಕ್ಕಾಚಾರ ನಾರಾಯಣ ಸ್ವಾಮಿ ಕೆಲವೊಂದಿಷ್ಟು ವೋಟ್ಸನ್ನ ಪಡಿಬೋದು ಅಂತ ಆಮೇಲೆ ಅಲ್ಲಿ ಮಾಜಿ ಎಂಎಲ್ಎ ಒಬ್ರು ಇದ್ರ ಅವ್ರು ಸಪ್ತಗಿರಿ ಗೌಡ್ರಿಗೆ ಸಪೋರ್ಟ್ ಮಾಡ ಅವ್ರ ಮಗ ಸಪೋರ್ಟ್ ಮಾಡ್ತಾರೆ ಎಡಿಎಂಕೆ ಎಂಎಲ್ಎ ಆಗಿದ್ರು ಆ ಮ ಎಡಿಎಂ ಕೆ ಎಂಎಲ್ಎ ಮಗ ಭರತ್ ಮುನಿ ಭರತ್ಮುನಿಯ ಮುನಿಯಪ್ಪ ಅಂತ ಮುನಿ ಅಪತ್ನಾಕಲ್ಲಿ ಎಡಿಎಂಎಲ್ ಆಗಿ ಅವ್ರ ಒಕ್ಲಿಗ ಮೂಲ ನಾಗ ಮುಂದಗೋರು ಅವ್ರ ಎಡಿಎಂ ಕೆ ಎಮ್ ಎಲ್ ಎ ಆಗಿದ್ರು ಅವ್ರ ಮಗ ಭರತ್ ಮುನಿಯಪ್ಪ ಕೂಡ ಇವತ್ತಗಿರಿ ಗೌಡರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಹಿಂದೆ ಕಾಂಗ್ರೆಸ್ ಕೆಲವೊಂದಿಷ್ಟು ಮೂರು ಜನ ಅಲ್ಲ ಬಿಜೆಪಿ ನಾಗರಾಜು ಅಂತ ಬಿನ್ನಿಪೇಟೆ ಕ್ಷೇತ್ರದಲ್ಲಿ ಹೆಂಗೆ ಸೋಮಣ್ಣ ಇಡೀ ವಿಧಾನಸಭೆ ಹೋಲ್ಡ್ ಇತ್ತು ಆ ಬಿನ್ನಿಪೇಟೆ ವಾರ್ಡ್ ಅಲ್ಲಿ ನಾಗರಾಜ್ ಅವರು ಹೋಲ್ಡ್ ಅವ್ರ ಅದನ್ನ ಗ್ರಾಮ ವಾರ್ಡ್ ಅನ್ನಲ್ಲ ಮೂರು ಅಂತಾರೆ ಮೂಲ ಬಿನ್ನಿಪೇಟೆ ನಾಗರಾಜ್ ಬಿನಿಪೇಟೆ ನಾಗರಾಜ್ ಹಾಗೆ ಅವ್ರ ಮಗ ಅವ್ರ ಮಗಳು ಕೂಡ ಅವ್ರ ವೈಫ್ ಕೂಡ ಕಾರ್ಪೊರೇಟರ್ ಆಗಿದ್ರು ಮಗಳು ಕಾರ್ಪೋರೇಟ್ರು ಆಗಿದ್ರು ಸೊ ಈ ಸನ್ನಿವೇಶ ಬೆನ್ನಿಪೇಟೆ ನಾಗರಾಜು ಬಿ ಟಿ ಎಸ್ ನಾಗರಾಜ್ ಅವರು ಕಳೆದ ಬಾರಿ ಜೆಡಿಎಸ್ ಚುನಾವಣೆ ಮಾಡಿದ್ರು ಅದರಿಂದ ಅವರು ಕಾಂಗ್ರೆಸ್ ಇದ್ರು ಅವರು ಜೆ ಡಿ ಎಸ್ ಮಾಡಿದವರು ಈಗ ಬಿಜೆಪಿ ಇದಾರೆ ಈಗ ಸಪ್ತಗಿರಿ ಗೌಡ್ರಿಗೆ ದೊಡ್ಡ ಬಲ ಬಿ ಟಿ ಎಸ್ ನಾಗರಾಜು ಅವರು ಸೇರಿದಂಗೆ ಇಡೀ ಕ್ಷೇತ್ರದಲ್ಲಿ ಅವ್ರಿಗೆ ಟ್ರೆಂಡ್ ಸೆಟ್ ಕಳೆದ ಬಾರಿ ಕಳೆಗಳಿಗೆ ಟಿಕೆಟ್ ಕೊಟ್ಟಿದ್ರು ಕೊನೆಕ್ಷಣದಲ್ಲಿ ಕಡೆ ಕೊನೆ ಕ್ಷಣದಲ್ಲಿ ಕೊಟ್ಟಿದ್ರು ಸೊ ಈಗ ಬಿಜೆಪಿ ದೊಡ್ಡ ವಿಕ್ಟರಿ ಮಾಡುತ್ತೆ ಈ ಕ್ಷೇತ್ರದಲ್ಲಿ ಅಂತ ಹೇಳ ಸಪ್ತಗಿರಿ ಗೌಡ್ರು ದಿನೇಶ್ ಗುಂಡೂರಾವ್ ಟೂ ಹಂಡ್ರೆಡ್ ಪರ್ಸೆಂಟ್ ಸೋಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅವರು ಯಾಕಂದ್ರೆ ನಾ ಬ್ರಿಟಿಷ್ ನಗರ ಸೇರ್ಪಡೆ ಬಿನಿಪಟ್ಟನಲ್ಲಿ ದೊಡ್ಡ ಮಟ್ಟಕ್ಕೆ ಲೀಡ್ ಆಗುವಂತ ಲೆಕ್ಕಾಚಾರ ದಿನೇಶ್ ಗುಂಡೂರಾವ್ ಇಲ್ಲಿ ಗಾಂಧಿನಗರ ಡೆವಲಪ್ ಮಾಡಲಿಲ್ಲ ಗುಂಡಾಗಿರಿ ಮಾಡಿದ್ದಾರೆ ಅದಕ್ಕೆ ಸಪ್ತಗಿರಿ ಹೇಳ್ತಿರ್ತಾರೆ ಮಾಡಿದ್ರು ಅಂತ

ಅಹ್ ನೋಡ್ಬೇಕೇ ನಿಮ್ಮ ಪ್ರಕಾರ ವಿಷಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗ್ತಾರೆ ನಿಮ್ಮ ಎಮ್ ಎಲ್ ಎ ಯಾರು ಆಗ್ತಾರೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮುಂದಿನ ಸರ್ಕಾರ ಯಾವ್ದು ಬರುತ್ತೆ ಯಾರು ಸಿಎಂ ಆಗ್ತಾರೆ ಅನ್ನೋದನ್ನ ಕೂಡ ತಿಳಿಸಿ ಮತ್ತೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗ್ತಾರೆ ಯಾರು ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನ ಆಯ್ಕೆ ಮಾಡಕ್ ಹೋಗ್ಬೇಡಿ ಎಂ ಎಲ್ ಎ ಆಗಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋರ ಇಲ್ಲ ಎಮ್ ಎಲ್ ಎ ಆಗಿ ಕೆಲಸ ಮಾಡೋ ಯೋಗ್ಯತೆ ಅವ್ರಿಗಿದ್ಯಾ ಎಮ್ ಎಲ್ ಎ ಆಗಿ ಸೇವೆ ಮಾಡ್ತಾರ ಶೋಕಿ ಮಾಡ್ತಾರ ನೋಡ ಆಯ್ಕೆ ಮಾಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರನ್ನ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ